ದೇಶದಲ್ಲಿ ಅಪ್ಪು ಮಗಳು ಕಲೆತಿರುವ ಸುಂದರ ಕ್ಷಣಗಳನ್ನ ನೋಡಿ ವೀಕ್ಷಕರೇ ಈ ಕ್ಯೂಟ್ ಫೋಟೋಸ್ಗಳು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಈ ವಿಡಿಯೋ ನೋಡಿ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಅನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ಚಿತ್ರರಂಗದ ಪೌಷಾ ಪುನೀತ್ ರಾಜ್ಕುಮಾರ್ ಅವರು ಇದೀಗ ಅಗಲಿದಾಗಿನಿಂದಲೂ ಕೂಡ ಮೌನಕ್ಕೆ ಶರಣಾಗಿದ್ದ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇತ್ತೀಚೆಗಷ್ಟೇ ಪತ್ರದ ಮೂಲಕ ತಮ್ಮ ಭಾವನೆಯನ್ನ ನಾಡಿನ ಜನರೊಂದಿಗೆ ಹಂಚಿಕೊಂಡಿದ್ರು ಹೌದು ರಾಘವೇಂದ್ರ ರಾಜ್ಕುಮಾರ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ಪತ್ರವನ್ನ ಹಂಚಿಕೊಂಡಿದ್ದು ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ಅಗಲಿಕೆ ನಮಗೆ ಅಲ್ಲದೆ ಇಡೀ ರಾಜ್ಯಕ್ಕೆ ಆಘಾತಕಾರಿ ವಿಷಯ ನಿಷ್ಕಲ್ಮಶ ಪ್ರೀತಿಯಿಂದ ಅಕ್ಕರೆಯ ಅಭಿಮಾನದಿಂದ ಅವರನ್ನು ಪೋಸ್ಟರ್ ಆಗಿ ರೂಪಿಸಿದ್ದ ನಿಮ್ಮೆಲ್ಲರಿಗೆ ಅವರ ವಿದಾಯ ತಂದಿತ್ತ ದುಃಖ ಇಷ್ಟಿರಬಹುದೆಂದು ಊಹಿಸಲು ಸಾಧ್ಯವಿಲ್ಲ ಆದರೂ ಇಂತಹ ಸಂದರ್ಭದಲ್ಲಿ ಎಲ್ಲಿಯೂ ಸಂಯಮ ಕಳೆದುಕೊಳ್ಳದೆ ಹೈತಕರ ಘಟನೆಗಳು ನಡೆಯದಂತೆ ಅತ್ಯಂತ ಗೌರವಯುತವಾಗಿ ಪುನೀತ್ ರಾಜ್ಕುಮಾರ್ ಅವರು ಬೀಳ್ಕೊಡುಗೆ ನೀಡುವಲ್ಲಿ ಸಹಕರಿಸಿದ ನಾಡಿನ ಎಲ್ಲ ಅಭಿಮಾನಿ ದೇವರುಗಳು ಹಾಗೂ ಸಾರ್ವಜನಿಕರಿಗೆ ನಮ್ಮ ಇಡೀ ಕುಟುಂಬದ ಪರವಾಗಿ ಧನ್ಯವಾದಗಳು ಎಂದು ಪತ್ರದಲ್ಲಿ ಬರೆದಿದ್ರು ಸದ್ಯ ಇದರ ಬೆನ್ನಲ್ಲೇ ನ್ಯೂಯಾರ್ಕ್ನಲ್ಲಿರುವ ಧೃತಿ ಅವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹಾಗೆ ಹೇಗೆ ಸುತ್ತಾಡ್ತಿದ್ದಾರೆ ಗೊತ್ತಾ ಎಲ್ಲಾ ಸಂಪೂರ್ಣ ನಾವು ವಿಡಿಯೋ ನೋಡೋಣ ಇದಕ್ಕೂ ಮೊದಲು ತಪ್ಪದೇ ನೀವು ಈ ವಿಡಿಯೋವನ್ನ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ಅಭಿಮಾನಿಗಳ ಪ್ರೀತಿಯ ಅರಸು ಹಾಗೂ ದೊಡ್ಡಮನೆ ಅಮ್ಮೆಯ ಕುಡಿ ಪುನೀತ್ ಅಂದ್ರೆ ಯಾರಿಗೆ ತಾನೇ ಇಷ್ಟವಿರಲಿಲ್ಲ ಹೇಳಿ ಹೌದು ದಶಕಗಳಿಂದ ಕೂಡ ಅವರು ಮಾಡುತ್ತಿದ್ದ ಸಾಮಾಜಿಕ ಕೆಲಸ ಕಾರ್ಯಗಳು ಇದೀಗ ಬೆಳಕಿಗೆ ಬಂದಿದ್ದು ಈಗ ಎಲ್ಲರೂ ಕೂಡ ಅವರನ್ನ ದೇವರಂತೆ ಕಾಣುತ್ತಿದ್ದಾರೆ ಇದೀಗ ಅವರು ಮಾಡಿದ ಕೆಲಸಗಳನ್ನು ನೋಡಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ನೀಡುವುದರ ಮೂಲಕ ರಾಜ್ಯದ ಜನತೆಗೆ ಹೆಮ್ಮೆ ತಂದಿದ್ದಾರೆ ಇನ್ನು ಆದರೆ ಸದ್ಯ ಇದೀಗ ಸ್ನೇಹಿತರು ಅಲ್ಲಿನ ಸ್ನೇಹಿತರ ಜೊತೆ ಅಮೆರಿಕದಲ್ಲಿ ವ್ಯಾಸಂಗ ಮಾಡುತ್ತಿರುವ ಗೆಳತಿಯರು ಹಾಗೂ ಧೃತಿ ಅವರು ಯಾರು ಅವರ ತಂದೆ ಎಂಬುದು ಕೂಡ ಚೆನ್ನಾಗಿ ತಿಳಿದಿದೆ ಸದ್ಯ ಇದೀಗ ಅವರ ಸ್ನೇಹಿತರು ಧೃತಿ ತನ್ನ ತಂದೆಯನ್ನು ಕಳೆದುಕೊಂಡ ಬಹಳ ಭಾವುಕರಾಗಿದ್ದಾರೆ ಕುಗ್ಗಿ ಹೋಗಿದ್ದಾರೆ ಎಂಬುದನ್ನು ಚೆನ್ನಾಗಿ ತಿಳಿದಿದೆ ಹಾಗಾಗಿ ಧೃತಿಯ ಮನಸ್ಸು ಹಗುರವಾಗಲಿ ಎಂದು ಅವರ ಗೆಳತಿಯರು ಕಾಲೇಜಿಗೆ ರಜೆ ಇದ್ದಾಗ ಎಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ ಗೊತ್ತೆ ಹೌದು ಧೃತಿ ಅವರಿಗೆ ತನ್ನ ತಂದೆ ಎಂದರೆ ಬಹಳ ಅಚ್ಚುಮೆಚ್ಚು ಇದೀಗ ಭಾರತ ಲೋಕಕ್ಕೆ ತಂದೆ ಹೋಗಿರುವುದು ಕಂಡು ಇದೀಗ ಅವರ ಸ್ನೇಹಿತರು ನ್ಯೂಯಾರ್ಕ್ನ ಸುತ್ತಾಡಿಸಿಕೊಂಡು ಬರುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು